ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಮುಖಾಂತ್ ಯೂಟ್ಯೂಬ್ ಚಾನಲ್. ಎಸ್, ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಆ್ಯಂಡ್ ಶ್ರೀರಾಮನವಮಿಗೆ ಪೂಜೆ ನಡೀತಾ ಇದೆ ನಮ್ಮನೆಯಲ್ಲಿ. ನನ್ನ ಹಸ್ಬೆಂಡ್ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಆ್ಯಂಡ್ ನಾನು ಕೂಡ ಪ್ರಸಾದ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಎಸ್, ಬನ್ನಿ ಟಿಫನ್ಗೆ ಅಂತ ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಜ್ಜಿಗೆ ಮತ್ತು ಪಾನಕ, ಅದಾದಮೇಲೆ ರಾಮಂದು ಉಂಡೆ ಬರುತ್ತೆ. ಆ್ಯಕ್ಚುಲಿ ಲಾಸ್ಟು ನಾನು ಶ್ರೀರಾಮಂದು ಪ್ರತಿಷ್ಠಾಪನೆ ದಿನ ಮಾಡಿದ್ದೆ ಅದು ಉಂಡೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಅಂದರೆ ಸ್ವಲ್ಪ ಟ್ರೈ ಮಾಡಿದೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಲ್ಲ ಅಂತ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಅವರು ಹೇಳ್ತಾ ಇದ್ರು ಮಾಡಿಕೊಡು ಮತ್ತೆ ಅಂತ, ಅದಕ್ಕೆ ಸೊ ಇವತ್ತೆ ಹೆಂಗಿದ್ರು ಸ್ಪೆಷಲ್ ಡೇ ಅಲ್ವಾ, ಸೊ ಇವತ್ತೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಸ್, ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಎಸ್, ಬನ್ನಿ ಇವಾಗ ಪ್ರಸಾದ ಎಲ್ಲ ಪ್ರಿಪೇರ್ ಮಾಡೋಣ. ಎಸ್, ಒಂದು ಬೌಲ್ಗೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡಿ ಗೋಧಿ ಹಿಟ್ಟನ್ನ. ಆ್ಯಂಡ್ ಅದಾದಮೇಲೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನನ್ನ ಹಸ್ಬೆಂಡು ಕರ್ಬೂಜ ಜ್ಯೂಸ್ ಮಾಡ್ತಾ ಇದ್ದಾರೆ ದೇವರಿಗೆ ನೈವೇದ್ಯ ಇಡೋದಕ್ಕೆ ಅಂತ. ಸೊ ದೇವರಿಗೆಲ್ಲ ರೆಡಿ ಮಾಡಾಯಿತು, ಆ್ಯಂಡ್ ಪ್ರಸಾದ ಎಲ್ಲ ಇಟ್ಟಿದ್ದೀವಿ. ಇವಾಗ ನನ್ನ ಹಸ್ಬೆಂಡ್ ಪೂಜೆ ಮಾಡೋಕ್ಕೆ ಅಂತ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಎಸ್, ಪೂಜೆ ಎಲ್ಲ ಮುಗೀತು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ಟಿಫನ್ ಮಾಡ್ತಾ ಇದ್ದೀನಿ, ಖಾರ ಪೊಂಗಲ್. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. ಸೊ ನನ್ನ ಹಸ್ಬೆಂಡು ಕೂಡ ತಿಂತಾ ಇದ್ದಾರೆ, ಅವರು ತಿನ್ಕೊಂಡು ಶಾಪ್ಗೆ ಹೋಗ್ತಾರೆ. ಇವತ್ತು ನಾನು ಶಾಪ್ಗೆ ಹೋಗಲ್ಲ, ಮನೇಲೇ ಇರೋಣ ಅಂದ್ಕೊಂಡಿದ್ದೀನಿ. ಒಂದಷ್ಟು ರೀಲ್ಸ್ ಮಾಡಬೇಕು, ಸೊ ಹಂಗಾಗಿ ಮನೇಲೇ ಇರೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಮಕ್ಕಳು ಕೂಡ ಮನೆಗೆ ಬರ್ತಾ ಇದ್ದಾರೆ, ಸೊ ಹಾಗಾಗಿ ಮನೇಲೇ ಇರ್ತೀನಿ, ಶಾಪ್ಗೆ ಹೋಗಲ್ಲ. ಎಸ್, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಟಿಫನ್ನೆಲ್ಲ ಮಾಡಿಕೊಂಡು. ಸೊ ಇವಾಗ ಶಾಪ್ ಹತ್ರ ಹೋಗಲಿಲ್ಲ ಆ್ಯಕ್ಚುಲಿ, ಬಟ್ ನೆಕ್ಸ್ಟ್ ವೀಕ್ ಪ್ರೀ ವೆಡ್ಡಿಂಗ್ ಶೂಟ್ ಇದೆ, ಸೊ ಅದಕ್ಕೆ ಕಾಸ್ಟ್ಯೂಮ್ನ ನೋಡೋದಕ್ಕೆ ಅಂತ ಶಾಪ್ ಹತ್ರ ಬಂದುಬಿಟ್ಟಿದ್ದಾರೆ, ಬಟ್ ನಾನು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಬರೋಕ್ಕೆ ಹೇಳಿದ್ದೀನಿ, ಅವ್ರ ಕೈಲೇ ಕೊಟ್ಟು ಕಳ್ಸೋಣ ಅಂತ. ನಮ್ಮ ಸಾರ ನೋಡಿ ಹೆಂಗೆ ಮಲಗಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ, ನಿದ್ದೆ ನೋಡಿ, ನಿದ್ದೆ ಮಾಡ್ತಿದ್ದಾಳಲ್ವಾ, ಎದ್ದು ಬಂದ್ಬಿಡ್ತಾಳೆ, ನಾನು ಬರ್ತಿದ್ದೀನಲ್ವಾ, ಅಷ್ಟೇ ಅಷ್ಟೇ ಅವಳು, ಅಷ್ಟೇ ಪಕ್ಕ ಇರಬೇಕಷ್ಟೇ ಅವಳಿಗೆ. ಈಗ ಅಲ್ಲಿ ಮಲಗಿದ್ದಾಳೆ ನೋಡಿ, ಈಗ ಬರ್ತಾಳೆ, ನಾನು ಹಿಂದೆನೆ ಗೊತ್ತಾಗೋಯ್ತು ಕಳ್ಳಿಗೆ. ಬನ್ನಿ ನಾವು ಈ ಕಡೆ ನಿಂತ್ಕೊಂಡೋಣ, ಬರ್ತಾಳೆ ಬರ್ತಾಳೆ ಗೈಸ್. ಯಾಕೋ ಎದ್ದು ಬಂದ್ಬಿಡ್ತಿದ್ಲು, ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆ ನೋಡಿ, ಮತ್ತೆ ಮಲ್ಕೋದಿದ್ದಾಳೆ, ವಾಪಸ್ ಬಂದ್ಲು ಅಂತ. ಅವಳ ಜೊತೆ ಇರಬೇಕಷ್ಟೇ. ಈಗ ನೋಡಿ ಈಚೆಗೆ ಹೋಗ್ತೀನಿ, ನೋಡೋಣ ಬರ್ತಾಳ ಅಂತ. ಸೊ ನೋಡಿ ಬಂದಿದ್ದಾಳೆ, ನೋಡಿ ಬರ್ತಾಳೆ, ಈಚೆಗೆ ಹೋದ್ರೆ ಬಂದ್ಬಿಡ್ತಾಳೆ. ಅಲ್ಲಿ ಎಷ್ಟೇ ನಿದ್ದೆ ಮಾಡ್ತಿದ್ರು ಬರ್ತಾಳೆ ಈಚೆಗೆ ಜೊತೆಗೆ, ಹೊಟ್ಟೆಲ್ಲಿ ಅವಳೊಬ್ಳೆ ಮಲ್ಕೊಳ್ಳಲ್ಲ. ನಮ್ಮ ಚಾರುನು ಇದ್ದಾಳೆ, ಚಾರುಮ್ಮ ಕೆಳಗಡೆ ಹೋಗಿದ್ಲು, ಚಾರು ಕೆಳಗಡೆ ಮನೆಗೆ ಹೋಗಿ ಆಟ ಆಡಿಕೊಂಡು ಬಂದಿದ್ದಾಳೆ. ಓನಮ್ಮ ಬಾ ಸಾರ ಬಾ, ಇಬ್ರು ಕಿತ್ತಾಡ್ತಾರೆ ಒಟ್ಟಿಗೆ ಸೇರ್ಕೊಂಡ್ರೆ, ಬಾ ಸಾರ ಬಾ. ನಿದ್ದೆಗಣ್ಣು ಸಾರಾಗೆ ಎಷ್ಟೇ ನಿದ್ದೆ ಮಾಡ್ತಾ ಇದ್ರು ಅವಳ ಪಕ್ಕ ನಾವಿಲ್ಲ ಅಂದ್ರೆ ನಾವ್ ಎಲ್ಲೋಗ್ತಿರ್ತೀವಿ, ನಮ್ಮ ಹಿಂದೆ ಎದ್ ಬರ್ತಾ ಇರೋದು ಮಧ್ಯರಾತ್ರಿಲೂ ಅಷ್ಟೇನೆ. ಬಮ್ಮ ಬಮ್ಮಗಳು. ಸೊ ಎಸ್, ಒಂದು ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ, ಸೊ ನೋಡೋಣ ಮತ್ತೆ ಸಿಗ್ತೀನಿ, ನೋಡೋಣ ಶಾಪ್ಗೆ ಹೋಗ್ತೀನೋ ಹೋಗಲ್ವೋ ಗೊತ್ತಿಲ್ಲ. ರೀಲ್ಸ್ ಎಲ್ಲ ಮಾಡಿ ಮುಗ್ದೋದ್ರೆ ಬೇಗ ಹೊಂಟೋಗ್ತೀನಿ ನಾನು ಶಾಪ್ಗೆ, ಇಲ್ಲ ಅಂತಂದರೆ ಮನೇಲೇ ಇರಬೇಕು. ನೋಡಿ ಗಾಯ್ಸ್ ಹೋಗ್ತಾ ಇದ್ದಾಳೆ, ಫ್ರೆಸ್ ಬನ್ನಿ ಬಟ್ಟೆ ಎಲ್ಲ ಎತ್ಕೊಳ್ಳೋಣ. ಸೊ ನನ್ನ ಹಸ್ಬೆಂಡ್ ಬಂದರು, ಫೋಟೋಶೂಟ್ಗೆ ಅಂತ ಕಾಸ್ಟ್ಯೂಮ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀವಿ, ಸೆಲೆಕ್ಟ್ ಮಾಡ್ಕೋತೀನಿ ತೊಗೊಂಡು ಬನ್ನಿ ಶಾಪ್ಗೆ ಅಂತ ಹೇಳಿದ್ರು. ಸೊ ಶಾಪ್ಗೆ ಹೋಗ್ತಾ ಇದ್ದೀನಿ ತಗೊಂಡು. ಸೊ ಬಂದು ಅವರು ಸ್ವಲ್ಪ ಊಟ ಮಾಡಿದ್ರು, ಆ್ಯಂಡ್ ನಾನು ಸ್ವಲ್ಪ ತಿನ್ಕೊಂಡು ಇವಾಗ ಶಾಪ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೀಲ್ಸ್ ಮಾಡಬೇಕಿತ್ತು, ಎಲ್ಲ ಮಾಡಿಕೊಂಡೆ. ಒಂದು 4-5 ಕಾಸ್ಟ್ಯೂಮ್ ತೊಗೊಂಡು ಹೋಗ್ತಾ ಇದ್ದೀನಿ, ಕಂದ ಅದಿ ಅಲ್ಲಿರಬೇಕು ಆ ಬ್ಯಾಗಲ್ಲಿ ಮೇಲ್ಗಡೆ. ಹಾಂ ಹೌದಾ, ಇನ್ನೊಂದು 2 ಕಾಸ್ಟ್ಯೂಮ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಶಾಪಲ್ಲಿ ಸಿಗ್ತೀನಿ ಮತ್ತೆ ಬಾ.
ಹೊರಗಡೆ ಮನೆಗೆ ಹೋಗಿದ್ದಾಳೆ. ಆ ಸಮಾಧಾನ ಮಾಡ್ಕೊಂಡು ನೈಸ್ ಮಾಡ್ಕೊಂಡು ಕರ್ಕೊ ಬರ್ಬೇಕು ಇವಳನ್ನ. ಹೊಡಿತಾರೆ ಅಂದ್ಬಿಟ್ಟು ಹೋಗಿ ಕೂತ್ಬಿಟ್ಟಿದ್ದಾಳೆ ಬಹುವ ಅಂದ ತಕ್ಷಣ ಬಂದ್ಬಿಟ್ಲು. ಸೊ ಬಂಗಾರ ಬಂಗಾರ ಮನಿಕವ ಆಯ್ತು ಮನಿಕವ ಬಂಗಾರ.